ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳೇನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಹಿಂದೂಪರ ಸಂಘಟನೆಯ ಕಾರ್ಯಕರ್ತರೊಬ್ಬರನ್ನ ಪೊಲೀಸರು ಏಕಾಏಕಿ ಬಂಧನಕ್ಕೊಳಗಾಗಿಸ್ತಾರೆ. ಈ ರೀತಿ ಪೊಲೀಸರು ಅವರನ್ನ ಪೊಲೀಸ್ ಜೀಪ್ನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಾಗ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಅಟ್ಲೀಸ್ಟ್ ನನ್ನ ವಿರುದ್ಧ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳಿ ಸ್ವಾಮಿ, ನೋಟಿಸ್ ಆದ್ರೂ ತೋರಿಸಿ ಅಂತ. ನೋಟಿಸ್ ಆದ್ರೂ ಕೊಡಿ ನನಗೆ, ಆದ್ರೆ ಅದಾದ್ಮೇಲೆ ಬರಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತೀನಿ ಅಂದಿದ್ದಕ್ಕೆ, ದಯವಿಟ್ಟು ಇಲ್ಲಿ ಡ್ರಾಮಾ ಮಾಡಬೇಡಿ, ನಡೀರಿ, ನೋಟಿಸನ್ನು ಕೊಡ್ತೀವಿ, ತೋರಿಸ್ತೀವಿ ಅಂತ ಪೊಲೀಸರು ಅವರನ್ನು ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗುವಂತಹ ದೃಶ್ಯಗಳು ಸರಿಯಾಗಿದೆ. ಬನ್ನಿ, ಹಾಗಾದ್ರೆ ಏನು ನಡೆದಿತ್ತೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಪಡೋಣ. ನನ್ನ ಜಿಲ್ಲೆ ತುಮಕೂರು ಜಿಲ್ಲೆ ಬರಂಗಿಲ್ಲ ಬೇರೆ ಗಾಡಿಲಿ ಬನ್ನಿ, ಹೇಳ್ತಾ ಇದೀನಲ್ವಾ. ದಿನೇಶ್ ಸರ್ ನಾನೇನ್ ಕೇಳ್ತಾ ಇರೋದು ಅಂದ್ರೆ ನಮಗೆ ಗೊತ್ತೇ ಇಲ್ಲ, ನಮಗೆ ಮಾಹಿತಿ ಕೊಟ್ಟರೆ ನಾವು ಕೊಡಬೇಕಿತ್ತು, ನಾನು ಕೊಡ್ಬೇಕು, ಕೊಡ್ತೀನಿ. ನನ್ನ ಹತ್ರ ನೋಟಿಸ್ ಇದೆ, ತಯಾರು ಮಾಡಿ ಕೊಡಿ. ನಾನು ಪ್ಲೀಸ್ ಸ್ವಲ್ಪ ಆ ಕಡೆ ಒಂದು ಆಕಡೆ ಅಂತ ಹೋಗಿ ಆರಾಮಾಗಿ. ಏನು ಸರ್ ಸಮಸ್ಯೆ ಏನಿಲ್ಲ, ಪ್ರಿವೆಂಟಿವ್ ಮಾಡ್ತಾ ಇದ್ದೀವಿ. ನೀವು ಮೀಡಿಯಾ ಪ್ರೊವೋಕ್ ಮಾಡಂಗಿಲ್ಲ ಆತರ ಎಲ್ಲ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮೂಡಾ ಹಗರಣದಲ್ಲಿ ಶಾಮೀಲಾಗಿದ್ದಾರಂತೆ, ಅಥವಾ ಅವರದು ಕೂಡ ಅದರಲ್ಲಿ ಪಾತ್ರವಿದೆ. ಅವರು ಕೂಡ ಸಾಕಷ್ಟು ನಿವೇಶನಗಳನ್ನ ತಮ್ಮದಾಗಿಸ್ಕೊಂಡಿದ್ದಾರೆ, ಅಥವಾ ತಮಗೆ ಹತ್ತಿರದವರು ಅಂತ ಏನು ಅನ್ಸ್ಕೊಂಡಿದ್ದಾರೆ ಅಂತವ್ರಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇವೆ. ಈ ಬಗ್ಗೆ ಕಾಂಗ್ರೆಸ್ನವರು ಸಾಕಷ್ಟು ದಿನಗಳಿಂದ ಆರೋಪ ಮಾಡುತ್ತಲೇ ಬಂದಿದ್ದಾರೆ. ಇದೀಗ ಸಚಿವ ಸಂತೋಷ್ ಲಾಡ್ ಅವರು ಗಂಭೀರವಾಗಿ ಆರೋಪ ಮಾಡಿದ್ದಷ್ಟೇ ಅಲ್ಲದೆ ಡಾಕ್ಯುಮೆಂಟ್ಸ್ಗಳು ಕೂಡ ನಮ್ಮ ಹತ್ರ ಇವೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ದಾಖಲೆಗಳಿಲ್ಲದೆ ನಾವು ಮಾತನಾಡ್ತಾ ಇಲ್ಲ. ಬಿಜೆಪಿಗರ ಥರ ನಾವಲ್ಲ, ಬರೀ ಆರೋಪ ಮಾಡೋದು ಸುಮ್ಮನಾಗೋದು ಆ ಥರ ಮಾಡ್ತಾರೆ. ಡಾಕ್ಯುಮೆಂಟ್ಸ್ ನಮ್ಮ ಹತ್ರನೂ ಇವೆ, ಎವಿಡೆನ್ಸ್ ಇವೆ ನಮ್ಮ ಹತ್ರ ಅಂತ ಮಾತನಾಡಿದ್ದಾರೆ. ಬನ್ನಿ, ಏನು ಹೇಳ್ತಾರೆ ಸಚಿವರು ಕೇಳೋಣ. ನಾವು ಮಾಡ್ತಕ್ಕಂಥ ಆರೋಪ ಎಲ್ಲ ದಾಖಲೆಗೆ ಸಮೇತ ಇದೆ. ಇಲ್ಲಿವರೆಗೆ ಬಿಜೆಪಿಯವರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ, ಯಾವುದೇ ರೀತಿಯಾದಂಥ ಅದು ದಾಖಲಾತಿಗಳು ಇಲ್ಲ. ನಮ್ಮ ಮುಖ್ಯಮಂತ್ರಿ ವಿರುದ್ಧ ಮಾಡಿರ್ತಕ್ಕಂಥ ಆರೋಪದಲ್ಲಿ ದೇರ್ ಇಸ್ ನೋ ಕನ್ಕ್ಲೂಸಿವ್, ದೇರ್ ಇಸ್ ನೋ ಒನ್ ಎವಿಡೆನ್ಸ್. ಇಲ್ಲಿ ಕೃಷ್ಣ ಬೈರೇಗೌಡರು, ದಿನೇಶ್ ಗುಂಡೂರಾವ್ ಅವರು ನಾವು ಇರ್ತಕ್ಕಂಥದ್ದು ಕನ್ಕ್ಲೂಸಿವ್ ಆಗಿ ಎವಿಡೆನ್ಸ್ ಎಂದು ನಾವು ಮಾತನಾಡ್ತಿದ್ವಿ. ಹಂಗಾಗಿ ನಾಟ್ ಟು ವೇಸ್ಟ್ ಮಚ್ ಟೈಮ್, ದಿನೇಶ್ ಗುಂಡೂರಾವ್ ಹೇಳ್ದಂಗೆ ಇವತ್ತು ನೈತಿಕತೆ ಹೊತ್ತು ಕುಮಾರಸ್ವಾಮಿಯವರು ರಾಜೀನಾಮೆ ಕೊಡಬೇಕು. ಇದಕ್ಕೆ ಯಡಿಯೂರಪ್ಪ ಸಾಹೇಬರು ಇದಕ್ಕೆ ಸಂಪೂರ್ಣವಾಗಿ ಉತ್ತರವನ್ನು ಕೊಡಬೇಕು. ಎಲ್ಲರಿಗಿಂತ ಹೆಚ್ಚಾಗಿ ಬಿ ಜೆ ಪಿಯವರು ದಯಮಾಡಿ ದಾಖಲಾತಿಗಳನ್ನ ಬಿಡುಗಡೆ ಮಾಡಿದ್ದೀವಿ. ನೀವು ನಿಮ್ಮದೇ ಆದಂಥ ಗವರ್ನರ್ ಇದ್ದಾರೆ, ಗವರ್ನರಿಗೆ ಹೋಗಿ ಪುನಃ ತನಿಖೆ ಮಾಡಕ್ಕೆ ಹೇಳಬೇಕು. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದಾರಲ್ಲ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಇದಕ್ಕೆ ಬರೀಬೇಕು ವಾಪಸ್ ಈಗ, ಯಾಕಂದ್ರೆ ನಮ್ಮ ಕೇಸ್ಗಳಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಬರೀತಾ ಇದ್ದಾರೆ. ಹಂಗಾಗಿ ದಯಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾನು ನೇರವಾಗಿ ಇದಕ್ಕೆ ಹಸ್ತಕ್ಷೇಪ ಮಾಡಿ ಅವರು ಇಂಟರ್ಫೇರ್ ಆಗಿ ನಮ್ಮ ವಿಶೇಷವಾಗಿ ಗವರ್ನರ್ಗೆ ಲೆಟರ್ ಬರೀಬೇಕು ಅಂಥೇಳಿ ತಮ್ಮ ಮುಖಾಂತರ ಆಗ್ರಹವನ್ನು ಮಾಡ್ತೀವಿ. ಇದು ಮೊದಲನೇ ರಿಲೀಸ್, ಇದು ಇನ್ನು ಹಲವಾರು ರಿಲೀಸ್ಗಳು ನಾವು ಅಂತಂತ ಮಾಡ್ತೀವಿ. ಯಾಕಂದ್ರೆ ಇವರು ನಮ್ಮ ಮೂಡಾ ಕೇಸ್ನಲ್ಲಿ ಏನು ಹೇಳ್ತಿದ್ದಾರೆ, ನನ್ನ ಮೊದಲನೇ ಪ್ರಶ್ನೆ ಇರತಕ್ಕಂಥದ್ದು ಗವರ್ನರ್ ಅವರು ಪ್ರಾಸಿಕ್ಯೂಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬರೀ 14 ಸೈಟಿಗೆ ಯಾಕೆ, ಯಾರ್ಯಾರು ಇನ್ವಾಲ್ಡ್ ಇರ್ತಕ್ಕಂಥ ಆಫೀಸರ್ಸ್ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಇಲ್ಲ, 125 ಸೈಟ್ ಯಾರು ಪಡೆದಿದ್ದಾರೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಇಲ್ಲ. ಬಿಜೆಪಿ ಆಡಳಿತ, ಬಿಜೆಪಿ ಸರ್ಕಾರ ಮೂಡಾದಲ್ಲಿ ಬಿಜೆಪಿನೇ ಅಧಿಕಾರದಲ್ಲಿದ್ದು ಅವರು ಸೈಟ್ ಕೊಟ್ಟು ನಮ್ಮ ಮೇಲೆ ಕುಂದಿರಿಸಿ ಇವತ್ತು ಇಲ್ಲಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಕುಮಾರಸ್ವಾಮಿ ಅವರೇ ನೋಟ್ ತರಿಸ್ತಾರೆ, ಮುಖ್ಯಮಂತ್ರಿಯಾಗಿ ಎಷ್ಟೋ ಫೈಲ್ಗಳು ಡಿನೋಟಿಫಿಕೇಶನ್ ಬರ್ತವೆ, ಪರ್ಟಿಕ್ಯುಲರ್ ಆಗಿದೆ ಪಿಕ್ ಅಂಡ್ ಚೂಸ್ ಮಾಡ್ತಾರೆ, ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ಅವರು ಕೊಟ್ಟಿದ್ದಾರೆ. ಅಕ್ವಿಷನ್ ಆಗಿ ಫೈನಲ್ ನೋಟಿಫಿಕೇಶನ್ ಆಗಿದ್ಮೇಲೆ ದುಡ್ಡು ಆಲ್ರೆಡಿ ಕೋರ್ಟ್ನಲ್ಲಿ ಕೊಟ್ಬಿಟ್ಟಿರ್ತೀವಿ, ಓನರ್ ಕೂಡ ದುಡ್ಡು ಪಡೆದ್ಬಿಟ್ಟಿರ್ತಾರೆ. ಸರ್ಕಾರದಲ್ಲಿ ಇರ್ತಕ್ಕಂಥ ಆಸ್ತಿ, ಬಿಡಿಎನಲ್ಲಿ ಇರ್ತಕ್ಕಂಥ ಆಸ್ತಿನ ಎಲ್ಲ ಆಫೀಸರ್ಗಳು ಕೆಳಗಿಂದ ಮೇಲ್ವರೆಗೆ ವಿಶೇಷವಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕಾನೂನಲ್ಲಿ ಪ್ರಾವಿಷನ್ ಇಲ್ಲ, ಮಾಡಕ್ ಬರಲ್ಲ, ಡಿನೋಟಿಫಿಕೇಶನ್ ಬಂದ ಮೇಲೆ ಕೂಡ ಇವರು ಯಾವುದೇ ಒಂದು ಲೀಗಲ್ ಒಪಿನಿಯನ್ ಪಡೆಯೋದಿಲ್ಲ.
ಆಯ್ತು, ಮುಂದೆ ಯಡಿಯೂರಪ್ಪ ಸಾಹೇಬ್ ಅಧಿಕಾರಕ್ಕೆ ಬಂದ್ರು, ಅಟ್ಲೀಸ್ಟ್ ಯು ಶುಡ್ ಅಪ್ಲೈಡ್ ಮೈಂಡ್, ಒಂದು ಲೀಗಲ್ ಒಪಿನಿಯನ್ ತಗೋಬೇಕು, ಎ ಜಿ ಒಪಿನಿಯನ್ ತಗೋಬೇಕು, ಯಾವುದೇ ರೀತಿಯಾದಂತ ಒಪಿನಿಯನ್ ತಗೊಳ್ಳಾರಾಗ ನೇರವಾಗಿ ಇವರೇ ಡಿನೋಟಿಫಿಕೇಶನ್ ಮಾಡ್ಲಿಕ್ಕೆ ಆದೇಶವನ್ನು ಮಾಡ್ತಾರೆ. ಅದಕ್ಕೆ ದಿನೇಶ್ ಗುಂಡೂರಾವ್ ಅವರು ಕೇಳಿರ್ತಕ್ಕಂಥದ್ದು, ನಿಮ್ಮಿಬ್ಬರು ವಹಿವಾಟು ಪಾರ್ಟ್ನರ್ಶಿಪ್ ನಲ್ಲಿ ಏನಾಗಿದೆ ಅದು ಜಗತ್ ಜಾಹೀರ್ ಆಗ್ಬೇಕು ಅಂತ ಹೇಳಿ ಕೂಡಲೇ ಇವತ್ತು ಇವರಿಬ್ರು ವಿಶೇಷವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ನೀವು ಕೇಂದ್ರ ಸಚಿವರಾಗಿದ್ದೀರಿ, ನೀವು ರಾಜೀನಾಮೆ ಕೊಟ್ಟು ಮುಂದೆ ಸ್ಪಷ್ಟೀಕರಣ ಕೊಡಬೇಕಂತ ತಮ್ಮ ಮುಖಾಂತರ ನಾವು ಆಗ್ರಹ ಮಾಡ್ತೀವಿ. ಬೆಳಗಾವಿಯ ಜಿಲ್ಲಾಧಿಕಾರಿಯಾಗಿರುವ ಮೊಹಮ್ಮದ್ ರೋಷನ್ ರವರು ಜನರೊಟ್ಟಿಗೆ ಬೆರೆತು ಅವರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ, ಅವರ ಮನವಿಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಸಾಕಷ್ಟು ಜನ ಎಸ್ಪೆಷಲಿ ಬೇರೆ ಬೇರೆ ಗ್ರಾಮಗಳಿಂದ ಬಂದಂತಹ ಮಹಿಳೆಯರನ್ನ ಕಂಡು ಅವರು ವಿಚಾರಿಸಿದ್ದಾರೆ, ಏನ್ ಸಮಸ್ಯೆ ಅಂತ ಕೇಳಿ ಅದನ್ನ ಬಗೆಹರಿಸುವಂತಹ ಪ್ರಯತ್ನ ಪಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಅವರ ಅಹವಾಲುಗಳನ್ನ ಆಲಿಸ್ತಾ ಇದ್ದಾರೆ ರೋಷನ್ ರವರು, ನೋಡೋಣ. ಕುಡಚಿ ಕ್ಷೇತ್ರದ ಶಾಸಕರಾಗಿರುವ ಮಹೇಶ್ ತಮ್ಮಣ್ಣನವರು ಕೈ ಮುಗಿದು ಕೇಳ್ಕೊಂತೀವಿ, ಚಿಕ್ಕೋಡಿಯನ್ನ ಜಿಲ್ಲೆಯನ್ನಾಗಿಸಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನುವಂತಹ ಕೂಗು ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇದೆ, ಇದೀಗ ಆ ಕೂಗು ಮತ್ತಷ್ಟು ಜೋರಾಗ್ತಾ ಇದೆ. ಆ ಭಾಗದ ಶಾಸಕರು ಒಟ್ಟಾಗಿ ಈ ಬಗ್ಗೆ ಧ್ವನಿ ಎತ್ತೋ ರೀತಿ ಕಾಣ್ತಾ ಇದೆ. ಈಗ ಮೊದಲ ಹೆಜ್ಜೆಯನ್ನ ಇಟ್ಟಿದ್ದಾರೆ ಮಹೇಶ್ ತಮ್ಮಣ್ಣನವರು. ಮೊದಲ ಹೆಜ್ಜೆ ಅಂದ್ರೆ ಹಿಂದಿನಿಂದಲೂ ಕೂಡ ಹೋರಾಟಗಳು ನಡೀತಾ ಬಂದಿವೆ, ಆದ್ರೆ ಈ ಸದ್ಯದ ಮಟ್ಟಿಗೆ ಅದ್ಯಾಕೋ ತಣ್ಣಗಾಗಿರೋ ಹಾಗೆ ಕಾಣ್ತಾ ಇತ್ತು. ಬಟ್ ಇವಾಗ ಪುನಃ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಬನ್ನಿ ಏನ್ ಹೇಳ್ತಾರೆ ಶಾಸಕರು ಕೇಳೋಣ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.